ॐ वेदावसानवाक्योऽर्थ सम्यग्ज्ञानाशु शुक्षणिः दन्दहीत्यात्मनो मोहं न कर्मा प्रतिकूलतः शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादम् शङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञम् संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये गौडपादं महाप्राज्ञं शङ्करं च जगद्गुरुं सुरेश्वरं च तच्छिष्यं सच्चिदानन्दमाश्रये शङ्कराचार्य सच्छिष्यं ज्ञानिराजं तपस्विनं नैष्कर्म्यसिद्धिकर्तारं सुरेश्वरमहं भजे श्रीमच्छङ्कर भगवत्पूज्यपादमः सद्गुरुभ्यो नमः श्री श्री सच्चिदानन्देन्द्र सरस्वती सद्गुरुपादुकाभ्यां नमः नमो नमः सद्गुरुपादुकाभ्यां तत्त्वजिज्ञासु साधकरु ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಹಾಗೂ ಭಗವಾನ್ ಸುರೇಶ್ವರಾಚಾರ್ಯರ ಪರಮ ಭಕ್ತರೂ ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಇಂದು ಶೋಭಗನ್ನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ ಸಪ್ತಮಿ ತಿಥಿ 2023 ಇಸವಿ ಅಕ್ಟೋಬರ್ 4ನೇ ತಾರೀಕು ಬುಧವಾರ. ನನಗೆ ಬುಧವಾರ ಭಾನುವಾರ ಅಂದ್ಬಿಟ್ಟು ತುಂಬಾ ಪ್ರೀತಿ. ಯಾಕೆ ಅಂದ್ರೆ ಆ ಎರಡೂ ದಿವಸ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ, ಅದನ್ನು ಕೇಳುವಂಥವರೇ ಭಾಗ್ಯವಂತರು. ನೈಷ್ಕರ್ಮ್ಯ ಸಿದ್ಧಿ ಪ್ರವಚನವನ್ನೇ ಕೇಳುತ್ತಾ ವಿವೇಕವನ್ನು ಮಾಡ್ಕೊಳ್ತಾ ಬಂದ್ಬಿಟ್ರೆ ಖಂಡಿತ ಬ್ರಹ್ಮಜ್ಞಾನಿಗಳಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಶುರು ಮಾಡ. ಕಾನಿಲಾಜ್ಞಪ್ತರಿತ್ಯಂತಂ ಸಟ್ಪಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನಿ. ಓಂ ಶಾಂತಿ ಶಾಂತಿ ಶಾಂತಿ. ನಮೋ ನಮಃ ಶ್ರೀ ಶ್ರೀ ಸುರೇಶ್ವರಾಚಾರ್ಯ ಸದ್ಗುರು ಪಾದುಕಾಭ್ಯಾಂ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಇಂದು ಪ್ರಥಮಾಧ್ಯಾಯ 41ನೇ ಶ್ಲೋಕ. ಪ್ರಥಮಾಧ್ಯಾಯೇ ಏಕ ಚತ್ವರಿಂಶ ಶ್ಲೋಕ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಶುಭೈ ಪ್ರಾಪ್ನೋತಿ ದೇವತ್ವಂ ನಿಷಿದ್ಧೈ
नारकीं गतिम् उभाभ्याम् पुण्यपापाभ्याम् मानुष्यम् लभते वशः ॐ शान्ति शान्ति शान्तिः ಭಗವಂತನು ಅವತಾರ ಮಾಡಬೇಕಾದರೆ ಪ್ರಕೃತಿಯನ್ನ ಸ್ವಾಧೀನ ಮಾಡಿಕೊಂಡು ಪ್ರಕೃತಿಗೆ ವಶನಾಗದೆ ಸ್ವೇಚ್ಛೆಯಿಂದ ಅವತಾರ ಮಾಡ್ತಾನೆ. ಭಗವಂತ ಭಗವದ್ಗೀತೆ ಹೇಳ್ಬಿಟ್ಟಿದೆ ನೋಡಿ, ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮ ಮಾಯಯ. ಬಾ, ಎಲ್ಲಿಂದೆಲ್ಲಿ ಸಂಬಂಧ? ನನ್ನ ಅಧೀನವಾಗಿರುವ ಎಲ್ಲ ಪ್ರಾಣಿಗಳಿಗೂ ಮಾಯೆಯಾಗಿರುವ ಪ್ರಕೃತಿಯನ್ನ ನಾನು ಅಧೀನ ಮಾಡಿಕೊಂಡು ಎಲ್ಲಿ ಹುಟ್ಟಬೇಕೋ, ಯಾವಾಗ ಹುಟ್ಟಬೇಕೋ, ಹೇಗೆ ಹುಟ್ಟಬೇಕೋ ಹುಡ್ತೇನೆ. ಯಾಕೆ? ನಾನು ಪ್ರಕೃತಿಗೆ ವಶರಲ್ಲ, ಪರಮಾತ್ಮನು ಈಶ್ವರನು ಎಂದೆಂದಿಗೂ ಪ್ರಕೃತಿಗೆ ಅಥವಾ ಗುಣಗಳಿಗೆ ವಶನಲ್ಲ, ಅಜ್ಞಾನಿಗಳಾಗಲ್ಲ. ಅವಶಃ ಅಂದರೆ ಕರ್ಮ ವಶಃ, ಕರ್ಮಕ್ಕೆ ವಶನಾಗಿ ಹುಟ್ಟುತ್ತಾನೆ. ಆದ್ದರಿಂದ ಅಜ್ಞಾನಿಗಳು ಹುಟ್ಟುವುದಕ್ಕೆ ಅವಿದ್ಯಾ ಕಾಮಕರ್ಮಗಳೇ ಕಾರಣ. ಪರಮಾತ್ಮ ಹುಟ್ಟುವುದಕ್ಕೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಒಬ್ಬ ಪ್ರಧಾನ ಮಂತ್ರಿಗಳು ಸ್ವತಂತ್ರರು, ಯಾವಾಗ ಬೇಕಾದರೂ ಯಾವ ರಾಷ್ಟ್ರಕ್ಕೆ ಬೇಕಾದರೂ ಹೋಗ್ಬೋದು. ಇಂಡಿಯಾದಿಂದ ಅಮೇರಿಕಕ್ಕೆ, ಇಂಡಿಯಾದಿಂದ ಫ್ರಾನ್ಸ್ಗೆ, ಇಂಡಿಯಾದಿಂದ ಲಂಡನ್ ಜಪ ಹೋಗ್ಬೋದು. ನಾವಾಗಲ್ಲ, ನಾವು ಹೋಗ್ಬೇಕಾದ್ರೆ ಅನೇಕ ಕಂಡೀಷನ್ ಇದೆ. ಒಂದು ಒಳ್ಳೆ ಉದಾಹರಣೆ ಕೊಟ್ಟಿದ್ದು ಪೂಜ್ಯರಾದ ಸದ್ಗುರುಗಳು, ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತ ಇರ್ತಾರೆ ಪೂಜ್ಯ ಸದ್ಗುರುಗಳು. ಅವರು ಪೂರ್ವಾಶ್ರಮದಲ್ಲಿ ಗೌರ್ಮೆಂಟ್ ಟೀಚರ್ ಆಗಿದ್ದವರೇ, ಗೌರ್ಮೆಂಟ್ ಎಂಪ್ಲಾಯಿ ಟೀಚರ್ ಅಂತ ಇಟ್ಕೊಳ್ಳಿ. ಅವರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ, ಆ ಊರು ಬೇಡ ಇಲ್ಲಿ ನಾನು ಹೋಗಲ್ಲ ಅಂದ್ರೆ ಕೇಳಲ್ಲ ಅವರು, ಹಾಕಿದ ಕಡೆ ಹೋಗ್ಬೇಕು. ಯಾಕೆ? ಸರ್ಕಾರದ ಸೇವಕರಾದ್ದರಿಂದ. ಆದರೆ ಮಂತ್ರಿಗಳಾಗಲಿ, ರಾಷ್ಟ್ರಪತಿಗಳಾಗಲಿ, ಅಥವಾ ಮತ್ತೊಬ್ಬ ಹಿರಿಯವರಾಗಲಿ ಕರ್ಮಕ್ಕೆ ದಾಸರಲ್ಲ. ಅವಶಃ ಕರ್ಮಕ್ಕಧೀನರಾಗಿ ತಮ್ಮ ಸ್ವಾತಂತ್ರ್ಯವಿಲ್ಲದೆ ಶುಭ ಕರ್ಮಗಳಿಂದ ದೇವತ್ವವನ್ನು, ನಿಷಿದ್ಧ ಕರ್ಮಗಳಿಂದ ನರಕ ಗತಿಯನ್ನು, ಪುಣ್ಯ ಪಾಪ ಎರಡನ್ನು ಸಮಾನವಾಗಿ ಮಾಡಿದ್ದರೆ ಅದರಿಂದ ಮನುಷ್ಯ ಜನ್ಮವನ್ನು ಹೊಂದುತ್ತಾರೆ ಎಂದು. ಸಾಕು, ಮುಂದಕ್ಕೆ ಹೋಗ್ತೇನೆ. ಬನ್ನಿ, ಮನುಷ್ಯನು ಉತ್ತಮ ಯೋನಿಯನ್ನು, ಮಧ್ಯಮ ಯೋನಿಯನ್ನು, ಅಧಮ ಯೋನಿಯನ್ನು ಪ್ರವೇಶ ಮಾಡದಿರಬೇಕಾದರೆ ನಾ ಹುಟ್ಟುವುದೇ ಬೇಡ ಅಂತಿದಾನ ಅಂತವನು ಆತ್ಮಜ್ಞಾನವನ್ನು ಮಾಡ್ಕೊಳ್ಬೇಕು. ಏನ್ ಆಶ್ಚರ್ಯ ನೋಡಿ, ಆತ್ಮಜ್ಞಾನಿಯಾದರೆ ಅವನಿಗೆ ಜನ್ಮಾಂತರವಿಲ್ಲ. ಆತ್ಮಜ್ಞಾನಿಯಾಗದೆ ಕರ್ಮಗಳಲ್ಲೇ ಕೂತಿದ್ದಾನ, ಜನ್ಮ ತಪ್ಪಿದ್ದ. ಸಿಂಪಲ್. 42ನೇ ಶ್ಲೋಕ, ಶ್ರೀಸುರೇಶ್ವರಾಚಾರ್ಯ ಉವಾಚ ಏವಂ ಚಂಕ್ರಮ್ಯಮಾಣೋಯಂ ಅವಿದ್ಯಾ ಕಾಮ ಕರ್ಮಭಿಃ ಪಾಶಿತೋ ಜಾಯತೆ ಕಾಮೀ ಮ್ರಿಯತೆ ಚ ಅಸುಖಾವೃತಃ. ಓಂ ಶಾಂತಿ ಶಾಂತಿ ಶಾಂತಿ. ಇದು ಪೂರ್ವಾಶ್ರಮದಲ್ಲಿ ವೀರ ಮೀಮಾಂಸಕರಾಗಿದ್ದು ಪ್ರಚಂಡ ಕರ್ಮಕಾಂಡಿಗಳಾದ ಅನಂತರ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಅನುಗ್ರಹದಿಂದ ಸನ್ಯಾಸಿ ಪುಂಗವರಾಗಿ ಬ್ರಹ್ಮಜ್ಞಾನಿ ವರೇಣ್ಯರಾಗಿರುವಂತ ಸುರೇಶ್ವರಾಚಾರ್ಯರ ಬಾಯಿನಿಂದ ಬಂದಿರುವಂತ ಆನಿಮುತ್ತುಗಳು ಪದವಿಭಾಗವನ್ನು ಮಾಡ್ತೇನೆ. ಏವಂ ಚಂಕ್ರಮ್ಯಮಾನ ಅಯಂ ಅವಿದ್ಯಾ ಕಾಮ ಕರ್ಮಭಿಃ
നാലൊക്കെ പദങ്ങളും ഭാഷിത ജായതി കാമി മ്രിയതി ച അസുഖാവൃത ഹത്ത് പദങ്ങളിവെ ജീവന ജാതക അസുഖാവൃത ദുഃഖാവൃത ദുഃഖമഗ്ന ഇപ്പ ಪ್ರತಿಯೊಬ್ಬ ಮನುಷ್ಯನ ಜೀವನವನ್ನ ನೋಡಿಬಿಟ್ರೆ ನಾನೇ ಭಾಗ್ಯವಂತ, ನಾನೇ ಪುಣ್ಯವಂತ, ಸಂತೋಷ ಪಡ್ಬೇಕು. ನನಗೆ 50 ಲಕ್ಷ ಸಾಲ ಇದೆ, ಮನೆ ಯಾರಿಗೂ ಆರೋಗ್ಯ ಸರಿಯಾಗಿಲ್ಲ, ನನ್ ಮೇಲೆ 8 ಕೇಸ್ ಇದೆ, ಬೇಕಾದ ದುಃಖ ಇದೆ, ದುಃಖ ಪಡ್ತಾ ಇದ್ದೇನೆ. ಮತ್ತೊಬ್ಬ ನನ್ನ ನೋಡಿದಾಗ ಅವರಿಗೆ 2.5 ಕೋಟಿ ಸಾಲ ಇದೆ, ಮನೆಯವರಿಗೆಲ್ಲ ಕಾಯಿಲೆ ಇದೆ, ಅವನ ಮನೆಯಲ್ಲಿ ಎಲ್ಲರ ಮೇಲೂ ಕೇಸ್ ಹಾಕಿದ್ದಾರೆ. ಆ ದೃಷ್ಟಿಯಿಂದ ನಾನೇ ಭಾಗ್ಯವಂತ, ನನಗೆ ಬರೀ 50 ಲಕ್ಷ ಮಾತ್ರ ಸಾಲ, ಅವರಿಗೆ 3.5 ಕೋಟಿ ಸಾಲ ಇದೆ ಅಂತ. ಈಗ ನೋಡ್ಕೋತಾ ಹೋದ್ರೆ ಏನ್ ಸುಖ ಇದೆ, ಬರೀ ದುಃಖ ದುಃಖ ದುಃಖ. ಇದ್ರಲ್ಲಿ ಕೂತೋಡು ಮನುಷ್ಯ ಅಲ್ಲಿ ಮುಳುಗಿಬಿಟ್ಟಿದ್ದಾನೆ. ವಿವೇಕವನ್ನು ಮಾಡಿಕೊಂಡು ಇದನ್ನು ಕಿತ್ತೊಗೆದು ಆತ್ಮಜ್ಞಾನಿ ಆಗಿಬಿಟ್ಟರೆ ಜನ್ಮವೇ ಇಲ್ಲ. ಅನ್ವಯ ಹೇಳ್ತೀನಿ ಈಗ. ಏವಂ ಚಂಕ್ರಮ್ಯಮಾಣ ಅಯಂ ಕಾಮೀ ಅಯಂ ಜೀವ ಅವಿದ್ಯಾ ಕಾಮ ಕರ್ಮಭಿಃ ಪಾಶಿತಃ ಸನ್ ಅಸುಖಾವೃತಃ ಜಾಯತೆ ಚ ಮ್ರಿಯತೆ. ಹುಟ್ಟುತ್ತಾನೆ ಸಾಯುತ್ತಾನೆ, ಹುಟ್ಟುತ್ತಾನೆ ಸಾಯುತ್ತಾನೆ. ಅದು ಹುಟ್ಟಿದ ಮೇಲೆ 50 ವರ್ಷ ಇರ್ಬೋದು, 70, 80, 90, 100, 150, ಆಮೇಲೆ ಸಾಯಲೇಬೇಕು. ಒಂದು ಸುಭಾಷಿತ ಶ್ಲೋಕ, ಪರಿವರ್ತಿನಿ ಸಂಸಾರೇ ಪರಿವರ್ತಿನಿ, ಸಪ್ತಮಿ ಏಕವಚನ, ಪರಿವರ್ತಿನಿ ಸಂಸಾರೇ ಮೃತ ಕೋವಾ ನ ಜಾಯತೆ ಸಜಾತೋ ಏನ ಜಾತೇನ ಯಾತಿ ವಂಶ ಸಮುನ್ನತಿ. ಈ ಸಂಸಾರ ಚಕ್ರ ಎನ್ನುವಂತಹದ್ದು ಪರಿವರ್ತನೆ ಸುತ್ತ ಇದೆ, ಚಕ್ರ ಸುತ್ತ ಇದೆ, ಮೇಲಿಂದ ಕೆಳಕ್ಕೆ, ಕೆಳಗಿಂದ ಮೇಲಕ್ಕೆ. ಹೌದಾ? ಇಂಥ ಪರಿವರ್ತನ ಸ್ವರೂಪವಾಗಿರುವಂತ ಸಂಸಾರ ಚಕ್ರದಲ್ಲಿಯೂ ಮೃತ ಸತ್ತ ಮನುಷ್ಯ ಯಾವನು ತಾನೇ ನಜಾಯತೆ ಹುಟ್ಟೋದಿಲ್ಲ. ಸತ್ತ ಮೇಲೆ ಎಲ್ಲೋ ಒಂದ್ಕೇಳಿ ಹುಟ್ಟಲೇಬೇಕು, ಹುಟ್ಟಿದ ಮೇಲೆ ಎಲ್ಲೋ ಒಂದ್ಕೇಳಿ ಸಾಯಲೇಬೇಕು. ಆದರೆ ಸಜಾತೋ ಏನ ಜಾತೇನ, ಅವನೊಬ್ಬನೇ ನಿಜವಾಗಿ ಹುಟ್ಟಿದ ಮನುಷ್ಯ ಯಾವನು ಹುಟ್ಟಿದ್ದರಿಂದ ವಂಶಕ್ಕೆ ಕಲಶ ಉಂಟಾಗುತ್ತಾನೆಯೋ, ಕುಲದೀಪಕನಾಗುತ್ತಾನೆಯೋ, ಹೆಸರಿನಿಂದ ಕುಲವೇ ಪವಿತ್ರವಾಗುತ್ತದೆಯೋ ಅಂತವನು ಹುಟ್ಟಿದ್ರು ಹುಟ್ಟಿದ. ಶ್ರೀರಾಮಚಂದ್ರನಿಂದ ರಘುವಂಶ, ಕಾಕುಸ್ಥ ವಂಶ, ಸೂರ್ಯ ವಂಶ ಪ್ರಚಾರವಾಯಿತು, ಪವಿತ್ರವಾಯಿತು. ಧರ್ಮರಾಜ ಹುಟ್ಟಿದ್ದರಿಂದ ಸೋಮ ವಂಶ ಪವಿತ್ರವಾಯಿತು. ಒಬ್ಬ ರಮಣ ಮಹರ್ಷಿಗಳು ಬ್ರಹ್ಮಜ್ಞಾನಿಗಳಾದ್ರಿಂದ ಇಡೀ ಭಾರತಾಂಬೆಯೇ ಪ್ರಸಿದ್ಧರಾಗಿಬಿಟ್ಟು. ಆದ್ದರಿಂದ ಮನುಷ್ಯ ಹುಟ್ಟಿದ ಮೇಲೆ ಸತ್ಕರ್ಮಗಳನ್ನು ಮಾಡಬೇಕು, ಬ್ರಹ್ಮಜ್ಞಾನಿ ಆಗ್ಬೇಕು, ಅಜ್ಞಾನವನ್ನು ಕರ್ಕೊಂಡು ಮುಕ್ತನಾಗ್ಬೇಕು. ಸ್ವಾರಸ್ಯ ಈಗ ಅರ್ಥ ಹೇಳ್ತೇನೆ. ಏವಂ ಹೀಗೆ ಚಂಕ್ರಮ್ಯಮಾನ, ಒಂದೇ ಸಮನಾಗಿ ಸುತ್ತುತ್ತ ಸುತ್ತುತ್ತ. ಚಂಕ್ರಮತಿ ಅಂತಂದ್ರೆ ಚಕ್ರವತು ಭ್ರಾಮ್ಯತಿ, ಚಕ್ರದಂತೆ ಸುತ್ತುತ್ತಾ ಇದ್ದಾನೆ. ಶುಭೈ ಪಾಪ್ನೋತಿ ದೇವತ್ವಂ ನಿಷಿದ್ಧೈ ನಾರಕಿಂ ಗತಿಂ ಉಭಾಭ್ಯಾಂ ಪುಣ್ಯ ಪಾಪಾಭ್ಯಾಂ ಮಾನುಷ್ಯಂ ಲಭತೆ ನರಹ, ಮಾನುಷ್ಯಂ ಲಭತೆ ಅವಶಃ. ಸುತ್ತಾರ್ಥ ಸುತ್ತಾರ್ಥ ಇದ್ದಾನೆ. ಏನಾಗಿದೆ? ಅವಿದ್ಯಾ ಕಾಮ ಕರ್ಮಭಿಃ ಪಾಶಿತ. ಇವನಿಗೆ ಮೂರು ಪಾಶ, ಅವಿದ್ಯಾ ಕಾಮ ಕರ್ಮ, ನಿಯವಾಗಿ ಒಂದೇ ಒಂದು ಪಾಶ. ಅವಿದ್ಯಾ ಪಾಶ ಬದ್ಧ, ಅವಿದ್ಯಾ ಎನ್ನುವಂತ ಪಾಶದಿಂದ ಕಟ್ಟಲ್ಪಟ್ಟವನಾಗಿ,
ಕೈಯಿ ಕಾಲು ಗಡ್ಡಾಕ್ಬಿಟ್ಟಿದ್ದಾರೆ. ತಿರುಗಕ್ಕಾಗಲ್ಲ, ಮಲಿಕೊಳಕ್ಕಾಗಲ್ಲ, ಊಟ ಮಾಡೋಕ್ಕಾಗ್ತಾ ಇಲ್ಲ ಅಂತ ಪರಿಸ್ಥಿತಿ. ಇದರಲ್ಲಿ ಅವಿದ್ಯೆಯೇ ಮುಖ್ಯವಾದದ್ದು. ಅವಿದ್ಯೆಯಿಂದ ಕಾಮ, ಕಾಮದಿಂದ ಕರ್ಮ, ಕರ್ಮದಿಂದ ಸುಖ ದುಃಖ ಫಲ, ಫಲಕ್ಕಾಗಿ ಶರೀರ, ಶರೀರ ಪ್ರಾಪ್ತಿಗಾಗಿ ಜನ್ಮ. ಹುಟ್ಟಿದ ಮೇಲೆ ನೂರಾರು ತರಹದ ಕಷ್ಟ ಕಾರ್ಪಣ್ಯ. ಯಾರನ್ನ ದೊಡ್ಡ ಶ್ರೀಮಂತನಾಗಿರ್ಬೋದು, ದೊಡ್ಡ ವಿದ್ಯಾವಂತನಾಗಿರ್ಬೋದು, ಯಾರಾದ್ರೂ ಕೂಡ ಜೀವನ ಬರೀ ದುಃಖ ದುಃಖ. ಈ ದುಃಖವನ್ನೆಲ್ಲ ಕಳ್ಕೊಳ್ಬೇಕಾ? ಬ್ರಹ್ಮಜ್ಞಾನಿಯ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಬೋದ್ವಿಜಾನತಃ ತತ್ರ ಕೋ ಮೋಹ ಕಶೋಕ ಏಕತ್ವಮನು ಪಶ್ಯತ. ಏಕತ್ವವನ್ನು ಕಾಣುವಂತಹ ಮಹಾತ್ಮನಿಗೆ ಶೋಕ ಮೋಹಗಳಿಲ್ಲ. ನಷ್ಟೋ ಮೋಹ ಮತ್ತೆ ಲಬ್ಧ ಅಂದಿದ್ದಾನಲ್ವೇ ಅರ್ಜುನ. ಶೋಕ ಮೋಹ ನಿವೃತ್ತಿಯೇ ಆತ್ಮಜ್ಞಾನದ ನಿಜವಾದ ಪ್ರಯೋಜನ. ಸರಿ, ಅವಿದ್ಯಾ ಕಾಮ ಕರ್ಮಗಳೆಂಬ ಪಾಶಗಳಿಂದ ಪಾಶಿತ ಕಟ್ಟಲ್ಪಟ್ಟವನಾಗಿ ಈ ಜೀವಿ ಕಾಮೀ ಕಾಮವುಳ್ಳವನಾಗಿ, ಏ ಮನುಷ್ಯನ ಜೀವನವೆಲ್ಲ ಕಾಮಮಯ. ಬಾ, ಯೋಗ್ಯತೆ ಇದೆಯೋ ಇಲ್ವೋ, ನಂಗೆ ಅರಮನೆ ಬೇಕು, ತುಂಬಾ ದುಡ್ಡು ಬೇಕು, ಅಧಿಕಾರ ಬೇಕು, ಸೈನ್ ಮಾಡಕ್ ಬರೋದಿಲ್ಲ, ಅಧಿಕಾರ ಬೇಕು, ಹಣ ಲೆಕ್ಕ ಮಾಡಕ್ ಬರೋದಿಲ್ಲ, ಒಂದ್ ಸಾವಿರ ಕೊಟ್ಟಿ ದುಡ್ಡು ಬೇಕು, ಕಸ ಬಡಿಯಕ್ಕೂ ಬರೋದಿಲ್ಲ, ಅರಮನೆ ಬೇಕು. ಈ ಬೇಕು ಎನ್ನುವಂತ ಅಂದ್ರೆ ಮನುಷ್ಯನಿಗೆ ದೊಡ್ಡ ಶತ್ರು. ಕಾಮೀ ಕಾಮಯಿತುಂ ಶೀಲಂ ಯಸ್ಯ ಸಹ ಕಾಮಿ, ಕಾಮಿತುಂ ಶೀಲಂ ಯಸ್ಯ ಬಯಸುವುದೇ ಬಯಕೆ ಇವನ ಗುರಿ. ಈ ಪ್ರಪಂಚದಲ್ಲಿರುವ ಎಲ್ಲ ಮಾನವರನ್ನು ನೋಡಿ ಬೇಕುಗಳ ಪಟ್ಟಿ, ಬೇಕು ಬೇಕು ಬೇಕು. ಆಶ್ಚರ್ಯವಾಗ್ತದೆ, ನಮ್ಮ ಮನೆಯಲ್ಲಿ ನಾಲ್ಕು ಜನ ಇದ್ದೇವೆ, ಒಂದು ತಿಂಗಳಿಗೆ ಒಂದು 10 kg 20 kg ಅಕ್ಕಿ ಸಾಕು. ಯಾರೋ ಪುಣ್ಯಾತ್ಮರು ಸ್ವಾಮಿ ಅಕ್ಕಿ ಕೊಡ್ತೀವಿ ಬೇಕಾ ಅಂತಾರೆ. ಆ ಕೊಡಪ್ಪ, ಎಷ್ಟು ಬೇಕು? ಒಂದ್ 50 quintal ಅಕ್ಕಿ ಕೊಡು. ಏನ್ ಮಾಡುತ್ತೆ? ಒಂದು ತಿಂಗಳಿಗೆ ಒಬ್ಬ ಮನುಷ್ಯನಿಗೆ 50,000 rupees ಸಾಕು. ಸಾಕ್ಷಾತ್ ಭಗವಂತ ಬಂದ, ಏನ್ ಬೇಕಪ್ಪ ದುಡ್ಡು? ಒಂದ್ 50,000 crore ಕೊಡು. ನೋಡಿ, ಮನುಷ್ಯನಿಗೆ ಕಾಮಗಳ ಬಗ್ಗೆ ಕಂಟ್ರೋಲೇ ಇಲ್ಲ. ಅತಿಯಾಸೆಗೆ ಬಲಿಯಾದವನ ಸಂಕಟ ನೋಡಲಾಗದು. ಶಬ್ದ, ಸ್ಪರ್ಶ, ರೂಪ, ರಸ ಹಾಗೂ ಗಂಧ, ಈ 5 ವಿಷಯಗಳು ಸಾತ್ವಿಕವಾಗಿದ್ದರೆ ಅಧ್ಯಾತ್ಮ ಮಾರ್ಗಕ್ಕೆ ಸಹಾಯ. ವೈರಾಗ್ಯ ಶಬ್ದಕ್ಕೆ ಮಾಂಡುಕ್ಯ ಭಾಷ್ಯದಲ್ಲಿ ಶ್ರೀ ಶಂಕರರ ವಿವರಣೆ ಹೀಗಿದೆ: ಸಾಧ್ಯ ಸಾಧನ ರೂಪಾತ್ ವಿರಕ್ತಸ್ಯ ಹಿ ಉಪನಿಷತ್ ಶಾಸ್ತ್ರ ಆಲೋಚನ ಪರಸ್ಯ ಬ್ರಹ್ಮಾತ್ಮೈಕತ್ವ ವಿಜ್ಞಾನಂ ಬ್ರಹ್ಮವಿದ್ಯೆಯ ನಾಂತರೀಯಕೀ ಉತ್ಪದ್ಯತೆ. ಆತ್ಮನನ್ನು ಅಂದರೆ ಉಪನಿಷತ್ತಿನಲ್ಲಿ ತಿಳಿಸಿರುವ ದೇವರನ್ನು ಹುಡುಕಿಕೊಂಡು ಎಲ್ಲೂ ಹೋಗದೆ ಕಷ್ಟಪಡದೆ ವೇದಾಂತದ ಸಂದೇಶವನ್ನು ಗುರು ಸಂಪ್ರದಾಯ ಕ್ರಮದಿಂದ ತಿಳಿಸಿಕೊಡು ಎಂದು ಶಂಕರರನ್ನು ಬೇಡುತ್ತಿರುವಂತಿದೆ ಈ ಹಾಡು. ತಿನ್ನೇನು ಬೇಕು ನೋಡು, ಸರ್ವನಾಗಿ ನಿರುತವಿರುವೆ ನರನೆ ಬಯಲ ಬವಣೆ ಥರವೇ. ಬರಿಯ ಬಯಕೆ ಸಾಪು ಮಾಡು, ಪೆರೆ ತಿನ್ನೇನು ಬೇಕು ನೋಡು, ಸರ್ವನಾಗಿ ನಿರುತವಿರುವೆ ನರನೆ ಬಯಲ
ಬವಣೆ ಥರವೇ ಬರಿಯ ಬಯಕೆ ದೇಹಕರಣ ವಿಷಯವೆಲ್ಲವೂ
ಮನುಷ್ಯ ಭೋಗ ತೆರತಿದಲ್ಲ ಬಾಹ್ಯ ಭೋಗ ತೆರತಿದಲ್ಲ ಬೇಹುದೇನಿ ಅದನನು ನಿನ್ನೊಡು ಅರಿತು ಬರಿಯ ಬಯಕೆ ಸಾಕು ಮಾಡು ಬರಿಯ ಬಯಕೆ ಸಾಕು ಮಾಡು ಸಿರಿ ಅನಂತವಯ್ಯ ಭಿನ್ನ ಬೆಳಿಸದಿರುವುದಮ್ಮಯ್ಯ ನಿನ್ನ ಸಿರಿ ಅನಂತವಯ್ಯ ಭಿನ್ನ ಬೆಳಿಸದಿರುವುದಮ್ಮಯ್ಯ ಭಿನ್ನ ಬವಿದ ತಿಳಿದು ನೋಡು ಭಿನ್ನ ಬವಿದ ಅರಿತು ನೋಡು ನನ್ನಿಂದ ಇನ್ನ ಹೇ ನಿಂಗುರು ಶಂಕರ ನಿನ್ನ ಪಾವಿದ ತಿಳಿದು ನೋಡು ನನ್ನಿಂದ ಇನ್ನ ಹೇ ನೀಗುರು ಶಂಕರ ಬರಿಯ ಬಯಕೆ ಸಾಕು ಮಾಡು ತೆರೆ ತಿನ್ನೇನು ಬೇಕು ನೋಡು ಸರ್ವನಾಗಿ ನಿರುತವಿರುವೆ ನರನೆ ಬಯಲ ಬವಣೆ ಥರವೆ ಬರಿಯ ಬಯಕೆ ಸಾಕು ಮಾಡು ಏನಾಗ್ತಾ ಇದ್ದಾನೆ ಮೃಯತೆ ಜಾಯತೆ ಮೊದಲು ಸಾಯ್ತಾನೆ ಹುಟ್ಟುತ್ತಾನೆ ಹುಟ್ಟುತ್ತಾನೆ ಸಾಯ್ತಾನೆ ಆಮೇಲೆ ಅಸುಖ ಮೃತ ಸಾಯುವಾಗಲು ದುಃಖ ಹುಟ್ಟುವಾಗಲು ದುಃಖ ಜೀವನ ನಡೆಸುವಾಗಲಂತೂ ನರೇ ದುಃಖ 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 ಸರ್ವಂ ದುಃಖ ಮನುಸ್ಮೃತ್ಯ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷವನ್ನು ದರ್ಶನ ಏನ್ ಸ್ವಾಮಿ ಮೈಸೂರಿನಲ್ಲೂ ದುಃಖ ಬೆಂಗಳೂರಿನಲ್ಲೂ ದುಃಖ ಹಾಸನದಲ್ಲೂ ದುಃಖ ಡೆಲ್ಲಿಯಲ್ಲೂ ದುಃಖ ಸ್ವರ್ಗಲೋಕದಲ್ಲೂ ದುಃಖ ಅಮೆರಿಕಾದಲ್ಲೂ ದುಃಖ ಎಲ್ಲಿ ಹೋದ್ರೂ ಕೂಡ ಎಲ್ಲಿ ನಮಗೆ ದೇಹಾಧ್ಯಾಸ ಉಂಟ ಎಲ್ಲಿ ನಮಗೆ ಅವಿದ್ಯ ಉಂಟೋ ಅಲ್ಲಿ ದುಃಖ ಅನ್ಬಿಟ್ರು ಜ್ಞಾನಿಗಳು ಶ್ಲೋಕ ತುಂಬಾ ಚೆನ್ನಾಗಿದೆ ಮತ್ತೊಮ್ಮೆ ಹೇಳ್ತೇನೆ ಶ್ರೀ ಸುರೇಶ್ವರಾಚಾರ್ಯ ಉವಾಚ ಏವಂ ಚಂಕ್ರಮ್ಯಮಾಣೋಯಂ ಅವಿದ್ಯಾಕಾಮಕರ್ಮಭಿಃ ಪಾಶಿತೋ ಜಾಯತೆ ಕಾಮಿ ಮ್ರಿಯತೆ ಚ ಅಸುಖಾವೃತಃ ಓಂ ಶಾಂತಿ 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 ಬ್ರಹ್ಮಜ್ಞಾನಿಯು ಕಾಮಿಸುತ್ತಾನೆ ಅಜ್ಞಾನಿಯು ಕಾಮಿಸುತ್ತಾನೆ ಅಜ್ಞಾನಿಗಳ ಕಾಮ ಬಂಧಕ ಬ್ರಹ್ಮಜ್ಞಾನಿಯ ಕಾಮ ಬಂಧಕವಲ್ಲ ಯಾಕೆ ಕಾಮಾಭಾಸ ಈ ಶ್ಲೋಕಕ್ಕೆ ಪೂಜ್ಯರಾದ ಆಚಾರ್ಯ ಸುರೇಶ್ವರರು ಒಂದು ಸೊಗಸಾದ ಅವತರಣಿಕಾ ವಾಕ್ಯ ಬರೆದಿದ್ದ ಬೋಧನ ಆ ಬ್ರಹ್ಮಸ್ತಂಭ ಪರ್ಯಂತೆ ಘೋರೆ ಮಹೋದಧೌ ಘಟೀ ಯಂತ್ರವತೆ ಆರೋಹ ಅವರೋಹ ನ್ಯಾಯೇನ ಅಧಮ ಮಧ್ಯಮ ಉತ್ತಮ ಸುಖ ದುಃಖ ಮೋಹ ವಿದ್ಯುಚ್ಚ ಫಲ
ಸಂಪಾತದಾಯಿನಿ ವಿಚಿತ್ರ ಯೋನಿ ಚಂಡ ಉತ್ಪಿಂಜಲಕ ಶ್ವಸನ ವೇಗ ಅಭಿಯತ ಅಂಬೋಧಿ ಮಧ್ಯವರ್ತಿ ಶುಷ್ಕ ಅಲ ಅಭವತ್ ಶುಭಾಶುಭ ವ್ಯಾಮಿಶ್ರ ಕರ್ಮವಾಜು ಸಮೀರಿತ ಕಾಮೀಂ ಅವಿದ್ಯಾ ಕಾಮ ಕರ್ಮಭಿ ಪಾಶಿತ ಜಾಯತೆ ಮ್ರಿಯತೆ ಚ. ಏನ್ ಚೆನ್ನಾಗಿ ಒಳ್ಳೆ ಆಲಂಕಾರಿಕ ಭಾಷೆ, ಕಾವ್ಯಮಯವಾದ ಭಾಷೆಯಲ್ಲಿ ಗಂಭೀರವಾದ ಶೈಲಿಯಲ್ಲಿ ಸಂಸಾರವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಇದೊಂದು ಪದ ಭಗವಾನ್ ಸುರೇಶ್ವರಾಚಾರ್ಯರಿಗೆ ಅತ್ಯಂತ ಪ್ರಿಯವಾದ ಪದ. ಯಾವುದು? ಆ ಬ್ರಹ್ಮ ಸ್ತಂಭ ಪರ್ಯಂತೆ. ಪ್ರಥಮದನೇ ವಾಕ್ಯ ನೈಷ್ಕರ್ಮ್ಯ ಸಿದ್ಧಿಯ ಪ್ರಾರಂಭದ ವಾಕ್ಯವೇ ಆ ಬ್ರಹ್ಮ ಸ್ತಂಭ ಪರ್ಯಂತೈ ಸರ್ವ ಪ್ರಾಣಿಭಿ ಸರ್ವ ಪ್ರಕಾರಸ್ಯಾಪಿ ದುಃಖಸ್ಯ ಸ್ವರಸತಯೇವ ಜಿಹಾಸಿ ತತ್ವಾತ್ ತನ್ನಿವೃತ್ತ್ಯರ್ಥ ಪ್ರವೃತ್ತಿರಸ್ತಿ ಸ್ವರಸತಯೇವ. ಇಲ್ಲಿ ಬರೀತಾರೆ ಆ ಬ್ರಹ್ಮಸ್ತಂಭ ಪರ್ಯಂತೆ ಘೋರೇ ದುಃಖೋದಧೌ ದುಃಖೋದಧೌ ದುಃಖ ಸಾಗರ ಸಂಸಾರ ಸಾಗರ ಚತುರು ದುಃಖ ಸಾಗರ. ಹೇಗಿದೆ ಇದು? ಘೋರ ಭಯಂಕರ. ಸಮುದ್ರವನ್ನ ನೋಡ್ಬಿಟ್ರೆ ಭಯವಾಗುತ್ತೆ. ಎಷ್ಟ್ ಆಳ ಇದೆಯೋ ಗೊತ್ತಿಲ್ಲ, ಎಷ್ಟು ವಿಸ್ತಾರವಾಗಿದೆಯೋ ಗೊತ್ತಿಲ್ಲ. ಈ ಸಂಸಾರ ಸಾಗರ ಎನ್ನುವಂತಹದ್ದು ದುಃಖ ಸಾಗರ, ಭಯಂಕರವಾಗಿದೆ. ಇದು ಯಾರಿದೆ ಅಂತಂದ್ರೆ ಆ ಬ್ರಹ್ಮ ಸ್ತಂಭ ಪರ್ಯಂತೆ ಹಿರಣ್ಯ ಗರ್ಭನಿಂದ ಒಡಗೂಡಿಕೊಂಡು ಮನುಷ್ಯರು, ರಾಕ್ಷಸರು, ದೇವತೆಗಳು, ಪಶು ಪಕ್ಷಿಗಳು, ಕ್ರಿಮಿಕೀಟಗಳು ಅಲ್ಲಿವರೆಗೆ ಎಲ್ಲರನ್ನು ಅಲ್ಲಾಡಿಸ್ತಾ ಇದೆ. ಈ ಸಂಸಾರ ದುಃಖ ಸಾಗರದಲ್ಲಿ ಬೀಳದೆ ಇರುವಂತವರೇ ಇಲ್ಲ. ಬ್ರಹ್ಮಜ್ಞಾನಿ ಒಬ್ಬನನ್ನು ಬಿಟ್ಟು ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಒಂದು ದೃಷ್ಟಾಂತ ಕೊಟ್ಟಿದ್ರು. ಜ್ಞಾಪ್ಯ ಬಂದ್ಬಿಡ್ತೀವ ಹೇಳ್ತೇನೆ. ಪ್ರಾರಂಭದಲ್ಲಿ ತತ್ವ ಜಿಜ್ಞಾಸು ಸಾಧಕರು ಮುಮುಕ್ಷುಗಳು ಗುರುವಿನ ಹತ್ತಿರಕ್ಕೆ ಹೋಗ್ಬಿಟ್ಟು, ಗುರುಗಳೇ ಈ ಸಂಸಾರ ಸಾಗರ ಅಬ್ಬ ಬರೀ ದುಃಖ ಸಾಗರ, ಇದು ಆಳ ಗೊತ್ತಾಗ್ತಾ ಇಲ್ಲ, ದರ ಸಿಗ್ತಾ ಇಲ್ಲ, ದಯವಿಟ್ಟು ಸಮುದ್ರವನ್ನ ದಾಟಿಸಬೇಕು ಅಂತ ಕೇಳ್ಕೊತಾರೆ. ಸಮುದ್ರ ಸಾಗರವನ್ನ ದಾಟಬೇಕೆಂಬ ಉದ್ದೇಶದಿಂದ ಮುಮುಕ್ಷು ಸಾಧಕರು ಸದ್ಗುರುವನ್ನ ಆಶ್ರಯ ಮಾಡಿ ಸದ್ಗುರು ಸೇವೆಯನ್ನ ಮಾಡುತ್ತಾ ಸದ್ಗುರು ಉಪದೇಶವನ್ನ ಕೇಳ್ತಾರೆ. ಅನಂತರ ಜ್ಞಾನೋದಯವಾಯ್ತು, ಮುಮುಕ್ಷುಗಳು ಮುಕ್ತರಾಗಿ ಬಿಟ್ಟರು, ಜಿಜ್ಞಾಸುಗಳು ಜ್ಞಾನಿಗಳಾಗಿ ಬಿಟ್ಟರು, ಸಾಧಕರು ಸಿದ್ಧರಾದರು, ಆರು ವೃಕ್ಷಗಳು ಆರುಂಡಾಗ್ಬಿಟ್ಟು ಜ್ಞಾನಿಗಳಾದ್ರು. ಜ್ಞಾನಿ ಆದ್ಮೇಲೆ ಈ ಸಂಸಾರ ಸಾಗರವನ್ನ ದಾಟೋಣ ಅಂತ ಹೋದ. ಯಾತರಿಂದ? ಬ್ರಹ್ಮಜ್ಞಾನವೆಂಬ ಹಡಗಿನ ಸಹಾಯದಿಂದ. ಬ್ರಹ್ಮಜ್ಞಾನಿಯಾಗಿ ಹೋಗಿ ನೋಡ್ತಾನಂತೆ, ಸಮುದ್ರ ದಾಟ್ಬೇಕು ಅಂತ ಹೋದ್ರೆ ಸಮುದ್ರ ಬತ್ತೋಗಿದೆ, ಸಮುದ್ರದಲ್ಲಿ ನೀರೇ ಇಲ್ಲ, ದುಃಖೋದಧಿ ಅಂತ ಹೇಳ್ತಾ ಇದ್ದ. ಇವ ನೋಡಿದ್ರೆ ಸುಖವೂ ಇಲ್ಲ ದುಃಖವೂ ಇಲ್ಲ, ಸುಖ ದುಃಖಗಳು ಎರಡೂ ಕೂಡ ಅವಿದ್ಯಾ ಕಲ್ಪಿತ ಅಂತ ಅರ್ಥವಾಗಿಬಿಟ್ಟು ದಾಟಬೇಕಾಗಿರುವ ಸಮುದ್ರದಲ್ಲಿ ನೀರೇ ಇಲ್ಲವಲ್ಲ, ಏನ್ ದಾಟೋಣ ಅಂತ ಅರ್ಥ ಮಾಡ್ಕೋತಾನೆ ಅಂತ ಹೇಳ್ತಾ ಇದ್ರು ಪೂಜ್ಯರಾದ ಸದ್ಗುರುಗಳು. ಎಂಥ ದೃಷ್ಟಾಂತ ನೋಡಿ, ನಮ್ಮ ಭ್ರಮೆ ಎಲ್ಲವೂ ಕೂಡ ಅವಿದ್ಯಾ ವಿಲಾಸ. ಅವಿದ್ಯೆಯಿಂದ ಸುಖ, ಅವಿದ್ಯೆಯಿಂದ ದುಃಖ, ಅವಿದ್ಯೆಯಿಂದ ರಾಗ, ಅವಿದ್ಯೆಯಿಂದ ದ್ವೇಷ, ಅವಿದ್ಯೆಯಿಂದ ಕಷ್ಟ, ಅವಿದ್ಯೆಯಿಂದಲೇ ನೆಮ್ಮದಿ. ಅವಿದ್ಯೆಯೇ ಕಲ್ತ್ಕೊಂಡ್ಬಿಟ್ರೆ ಅವಿದ್ಯಾ ಹೋದ್ಮೇಲೆ ಅವಿದ್ಯಾ ಕಲ್ಪಿತವಾದ ಯಾವ ದ್ವಂದ್ವಗಳ ಕಾಟವೂ ಇರುವುದಿಲ್ಲ. ಆದ್ದರಿಂದ ಆ ಬ್ರಹ್ಮ ಸ್ತಂಭ ಪರ್ಯಂತೆ ಬ್ರಹ್ಮನನ್ನು ಸೇರಿಸ್ಬಿಟ್ಟು ಸುರೇಶ್ವರಾಚಾರ್ಯರು ಕೃಷ್ಣ ಪರಮಾತ್ಮ ಹೇಳಿಬಿಟ್ಟ. ಏನಂತ? ಆ ಬ್ರಹ್ಮ ಭುವನ ಲೋಕಾಹ
ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಶ್ರೀರಾಮಚಂದ್ರ ಹಿರಣ್ಯಗರ್ಭ ಬ್ರಹ್ಮನಿಂದ ಪ್ರಾರಂಭ ಮಾಡಿಕೊಂಡು ಇರುವೆಯವರೆಗೆ ಕೀಟದವರೆಗೆ ಭಯಂಕರವಾದ ಘೋರವಾದ ಸಂಸಾರವಿದೆ. ಇದರಲ್ಲಿ ಸಿಕ್ಕಿಕೊಂಡು ಜೀವಾತ್ಮ ಹೇಗಿದೆ ಅನ್ಬಿಟ್ಟೆ, ಗಟಿ ಯಂತ್ರ ಮತ್ತೆ ರಾಟೆಯಂತೆ ಆರೋಹ ಅವರೋಹ ನ್ಯಾಯೇನ ಮೇಲಕ್ಕೋದ ಕೆಳಗೆ ಬಂದ, ಕೆಳಗೆ ಹೋದ ಮೇಲಕ್ಕೋದ, ಇಷ್ಟೇ ಸಂಪಾದನೆ ಮಾಡ್ದ ಬೇಕಾದ್ರೆ ಕಳ್ಕೊಂಡ, ಮದುವೆ ಮಾಡ್ಕೊಂಡ, ಮಕ್ಕಳು ಮನೆ ಎಲ್ಲ ನೋಡಿದ, ಮನೆ ಎನ್ನ ಹೋದ ದುಃಖಿ ಅದ. ಎಲ್ಲ ಪ್ರಪಂಚಮೇ ಸುಖ ದುಃಖ ಸುಖ ದುಃಖ, ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಚಕ್ರವತ್ ಪರಿವರ್ತಂತೆ ದುಃಖಾನಿಜ ಸುಖಾನಿಜ. ಇದನ್ನ ಅರ್ಥ ಮಾಡಿಕೊಂಡು ಬ್ರಹ್ಮ ತತ್ವವನ್ನ ಪರಮಾರ್ಥ ಸ್ವರೂಪವನ್ನ ಅರಿತುಕೊಳ್ಳಬೇಕು ಹೊರಟಿದ್ದಾನಲ್ಲ ಅವನೇ ಧೀರ. ಕಶ್ಚಿತ್ ಧೀರ ಪ್ರತ್ಯಗಾತ್ಮನ ಮೈಕ್ಷತಿ. ಒಂದು ಪುಸ್ತಕ ಬರೆದಿದ್ದೇನೆ ವೇದಾಂತದಲ್ಲಿ ಧೀರರು. ಇಂಥ ಸುಖ ದುಃಖಗಳನ್ನ ಉಂಟು ಮಾಡುವಂತಹ ವಿಚಿತ್ರ ಯೋನಿ, ವಿಚಿತ್ರವಾದಂತಹ ಯೋನಿಗಳನ್ನು ಹೊಂದಿದವನಾಗಿ ಚಂಡ ಉತ್ಪಿಂಜರಕ ಶ್ವಸನ ವೇಗ ಅವಿರತ ಅಂಬೋಧಿ ಮಧ್ಯವರ್ತಿ ಶ್ರೀರಾಮಚಂದ್ರ. ಚೆನ್ನಾಗಿದೆ ಕಾವ್ಯಮಯವಾದ ಭಾಷೆ. ಈ ಮನುಷ್ಯನು ಆಕುಲವಾಗಿರುವ ವಾಯುವಿನ ವೇಗದ ಹೊಡೆದು ಸಿಕ್ಕೊಂಡು ಸಮುದ್ರದ ಮಧ್ಯೆ ಪದಾರ್ಥ ಇದ್ದಾರೆ. ಯಾವುದರಂತೆ ಶುಷ್ಕ ಅಲಾಭವತೆ, ಶುಷ್ಕ ಒಣಗಿರುವ ಅಲಾಭು ಸೂರ್ಯ ಬೆಳೆಯಂತೆ ಇದ್ದಾನೆ. ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿ ಶ್ರೀರಾಮಚಂದ್ರ. ಇದು ಜೀವನ ಇವತ್ತಿನ ಕಾಲದಲ್ಲಂತೂ 20-21 ಶತಮಾನದಲ್ಲಿ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಏನ್ ಸುಖವೋ ಏನ್ ದುಃಖವೋ. ಇಂಥ ಜನ್ಮಗಳನ್ನು ಹೊಂದುತ್ತಾ ಒಣಗಿದ ಸೂರ್ಯ ಬೆಳೆಯಂತೆ ಅದೆಲ್ಲಿದೆ ಸಮುದ್ರದ ಮಧ್ಯೆ ಬಿದ್ದಿರುವಂತಹ ಸೋರೆ ಬುಳ್ಳೆ, ಅದು ಒಳ್ಳೆ ಬೂದು ಮುಳುಕಾಯಿ 50 kg ಇದೆ. ತಿಳ್ಳೆಲ್ಲ ತೆಗೆದಾಕ್ಬಿಟ್ರು, ಒಳಗಡೆ ಟೊಳ್ಳಿದೆ, ಪ್ಯಾಕ್ ಮಾಡಿ ಮುಚ್ಚಿಬಿಟ್ರು, ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಸೋರೆ ಬುಳ್ಳೆಯಂತೆ ಮಾನವನ ಜೀವನ ದುಃಖಮಯವಾಗಿದೆ. ಶುಭ ಅಶುಭ ವ್ಯಾಮಿಶ್ನ ಕರ್ಮ ವಾಯು ಸಮೀರಿತ, ಶುಭ ಕರ್ಮ ಅಶುಭ ಕರ್ಮ ಶುಭಾಶುಭ ಕರ್ಮಗಳನ್ನ ಮಾಡುತ್ತಾ ಆ ಕರ್ಮಗಳೆಂಬ ಗಾಳಿಯಿಂದ ಸಮೀರಿದ ಪ್ರೇರಿತನಾಗಿ ಒದಾಡ್ತಾ ಇದ್ದಾನೆ. ಇದನ್ನೇ ಗೀತಾಚಾರ್ಯ ವಾಸುದೇವ ಭಗವಂತನು ಸರಳವಾಗಿ ಹೇಳ್ಬಿಟ್ಟ ಭಗವದ್ಗೀತೆಯಲ್ಲಿ. ಯಾವುದು ಅನಿಷ್ಟಮಿಷ್ಟಂ ಮಿಶ್ರಂಚ ತ್ರಿವಿಧಂ ಕರ್ಮಣ ಫಲಂ ಭವತಿ ಅತ್ಯಾಗಿನಾಂ ಪ್ರೇತ್ಯ ನಚು ಸನ್ಯಾಸಿನಾಂ ಕ್ವಚಿತ್. ಗೀತಾಚಾರ್ಯ ವಾಸುದೇವ ಭಗವಂತನ ವಾಣಿ ನನಗೆ ಆಶ್ಚರ್ಯವಾಗುತ್ತೆ. ಗೀತಾಚಾರ್ಯನ ಜೀವನ ಕ್ರಮವನ್ನ ನೋಡಿದಾಗ ಗೃಹಸ್ಥರಂತೆ ಇದ್ದ, ಎಲ್ಲಾ ವ್ಯವಹಾರವನ್ನು ಮಾಡ್ತಾ ಇದ್ದ. ನಮಾಂ ಕರ್ಮಾಣಿ ಲಿಂಪಂತಿ ಅಂತ ಹೇಳಿಬಿಟ್ಟ, ಯಾವ ಕರ್ಮಗಳು ಇಲ್ಲ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಶು ಲೋಕೇಶು ಕಿಂಚನ, ಎಷ್ಟು ಧೈರ್ಯ ಬೇಕ್ರಿ. ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತೆ ಎನ್ನುವುದೇ ಬ್ರಹ್ಮಜ್ಞಾನಿಯ ನಿಶ್ಚಯ. ಒಟ್ಟಿನಲ್ಲಿ ಜೀವಾತ್ಮನು ಅವಿದ್ಯಾ ಕಾಮಕರ್ಮ ಪಾಶಕ್ಕೆ ಸಿಕ್ಕಿಕೊಂಡು ಶುಭ ಅಶುಭ ವ್ಯಾಮಿಷ್ಟವಾದ ಕರ್ಮಗಳೆಂಬ ವಾಯುವಿನಿಂದ ಅಲ್ಲಾಡಿಸಲ್ಪಡುವವನಾಗಿ ಸಂಕಟ ಪಡ್ತಾ ಇದ್ದಾನೆ. ಅದು ಏನು ಅಸುಖಾವೃತ, ಎಲ್ಲಿದೆ ಸುಖ? ಮುಂದಿನ ಶ್ಲೋಕ ಇನ್ಮೇಲೆ 2-3 ಶ್ಲೋಕವನ್ನು ಮಾಡ್ತೇನೆ, ತುಂಬಾ ವಿಸ್ತಾರವಾಗಿದೆ. ಮುಂದೆ ಇನ್ನು ವಿಸ್ತಾರವಾಗಿ ಹೇಳ್ಬೋದು ಸಾಕಿಷ್ಟು. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಶ್ರುತಿಶ್ಚೇಮಂ ಜಗದಾರ್ಥಂ ಕಾಮಸ್ಯ ವಿನಿವೃತ್ತಯೇ ತನ್ಮೂಲಾ ಸಂಸ್ಕೃತಿರ್ಯಸ್ಮಾತ್
ತನ್ನಾಶೋ ಜ್ಞಾನಹಾನತಃ. ಓಂ ಶಾಂತಿ ಶಾಂತಿ ಶಾಂತಿ. ನಾನು ಶ್ಲೋಕ ಓದುವಾಗ ತನ್ಮೂಲ ಸಂಸ್ಕೃತಿ ಯಸ್ಮಾತ್ ಒಂದೆ ಸದ್ಗುರುಗಳ ಗಟ್ಟಿಯವರಪ್ಪ ಅಂದ್ರು. ಮಗು ಅದು ಸಾಕು ಸಾಮತ್ ಬೇಡ ಅಂದ್ರು. ತನ್ಮೂಲ ಸಂಸ್ಕೃತಿ ತಪ್ಪು ವಿಸರ್ಗ ಬೇಡ. ತನ್ಮೂಲ ಸಂಸ್ಕೃತಿ ತಪ್ಪು. ತನ್ಮೂಲ ಸಂಸ್ಕೃತಿ ಏಕವಚನ ವಿಸರ್ಗ ಬೇಡ ಅಂತ ಹೇಳಿದ್ರು. ಜ್ಞಾಪಕ ಬಂತಿವಾಗ ಶ್ರುತಿಶ್ಚೇಮಂ ಜಗದಾರ್ಥಂ ಕಾಮಸ್ಯ ವಿನಿವೃತ್ತಯೇ ತನ್ಮೂಲ ಸಂಸ್ಕೃತಿ ಯಸ್ಮಾತ್ ತನ್ನಾಶೋ ಜ್ಞಾನಹಾನತಃ. ಓಂ ಶಾಂತಿ ಶಾಂತಿ ಶಾಂತಿ. ಸುರೇಶ್ವರಾಚಾರ್ಯರ ಒಂದೊಂದು ಶ್ಲೋಕವೂ ಕೂಡ ಸ್ಪಿರಿಚುಯಲ್ ಪವರ್ಫುಲ್ ಕ್ಯಾಪ್ಸುಲ್ಸ್ ಆಫ್ ಎನ್ಲೈಟನ್ಮೆಂಟ್. ಒಂದೊಂದು ಕ್ಯಾಪ್ಸುಲ್ ನುಂಗ್ಬಿಟ್ಟ ಅಂದ್ರೆ ಬ್ರಹ್ಮಜ್ಞಾನಿ ಆಗಿಬಿಡ್ತಾನೆ. ಅಷ್ಟು ಚೆನ್ನಾಗಿದೆ. ಯಥೋಕ್ತಿ ಅರ್ಥೇ ಆಧಾರ ವಿಧಾನಾಯ ಪ್ರಮಾಣೋಪನ್ಯಾಸ. ತಾವೇನು ಹೇಳ್ಬಿಟ್ರು ಹಿಂದೆ ಅವಿದ್ಯಾ ಕಾಮ ಕರ್ಮಗಳಿಗೆ ಸಿಕ್ಕಿಕೊಂಡಿರುವಂತಹ ಕಾಮಿ ಪಾಶಿತನಾಗಿ ಹುಟ್ಟುತ್ತಾನೆ ಸಾಯುತ್ತಾನೆ ಇಂತ. ಇದಕ್ಕೇನ್ ಪ್ರಮಾಣ? ಯಥೋಕ್ತಿ ಅರ್ಥ ತಾವು ಹಿಂದೆ ಹೇಳಿದಂತ ಅರ್ಥದ ವಿಷಯದಲ್ಲಿ ಆದರ ವಿಧಾನಾಯ ಜಿಜ್ಞಾಸು ಜನಗಳಿಗೆ ಆದರ ಉಂಟು ಮಾಡುವುದಕ್ಕಾಗಿ ಶ್ರುತಿ ಪ್ರಾಮಾಣ್ಯವನ್ನ ಈಗ ಉಪನ್ಯಾಸ ಹೇಳ್ತಾ ಇದ್ದ. ಇದೆಲ್ಲವೂ ಕೂಡ ಶೌತ ವೇದಾಂತ ಸಂದೇಶ. ಇದ್ಯಾವುದೂ ಕೂಡ ಸ್ವಕಪೋಲ ಕಲ್ಪಿತವಲ್ಲ. ಯಾಕೆ? ಅನುಭವ ಇದೆ. ಅದ್ವೈತ ವೇದಾಂತ ದರ್ಶನ ಒಂದಕ್ಕೆ ಅನುಭವ ಶಾಸ್ತ್ರ ಅಂತದ್ದು. ಇದೆಲ್ಲ ನಂಬಿಕೆ. ಕರ್ಮಕಾಂಡದಲ್ಲಿ ಈ ಕರ್ಮವನ್ನು ಮಾಡಿದರೆ ಸ್ವರ್ಗ ಸಿಕ್ಕತ್ತೆ ಅಂತ ನೀ ನೋಡ್ಕೊಂಬಂದಿದ್ದೀರಾ? ಇಲ್ಲ. ಇದರಿಂದ ನರ್ಕಕ್ಕೆ ಹೋಗ್ತೀಯ ಅಂತ ಸಹ ನೋಡ್ಕೊಂಬಂದಿದ್ದೀರಾ? ಇಲ್ಲಪ್ಪ, ಶಾಸ್ತ್ರ ಹೇಳ್ತಾ ಇದೆ. ಇಲ್ಲ ಆಗಲ್ಲ. ನ ಧರ್ಮ ಜಿಜ್ಞಾಸಾಯಾಮಿವ ಶ್ರುತ್ಯಾದಯ ಏವ ಪ್ರಮಾಣ ಬ್ರಹ್ಮ ಜಿಜ್ಞಾಸಾಯ ಚಿಂತೋ ಶ್ರುತ್ಯಾದಯ ಅನುಭವಾದಯಶ್ಚ ಇಹ ಪ್ರಮಾಣ. ಈಗ ಒಂದು 20 ವರ್ಷಗಳ ಹಿಂದೆ ನಾನು ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದಲ್ಲಿ ಇದ್ದಾಗ ಒಬ್ಬ ಫಾರಿನರ್ ಬಂದಿದ್ದ. ಪ್ರಚಂಡ ವ್ಯಕ್ತಿ ಅವನು. ಭಾಷೆ ಎಲ್ಲ ಓದ್ಕೊಂಡಿದ್ದಾನೆ. ಶಾಂಕರ ಭಾಷೆ ಮಾತ್ರವಲ್ಲ, ಮಾಧ್ವ ಭಾಷೆ, ರಾಮಾನುಜ ಭಾಷೆ, ಬೌದ್ಧ ಎಲ್ಲವನ್ನು ಓದ್ಕೊಂಡು ಪ್ರೊಫೆಸರು. ಅವನು ಬಂದ ನನ್ನ ಹತ್ರ ಮಾತಾಡ್ತಾ ಇದ್ದ. ನಾನು ಕೇಳಿದೆ, ನೀನು ವಿಚ್ ಫಿಲಾಸಫಿ ಯು ಪ್ರಿಫರ್ ಯು ಲೈಕ್ ಅಂತ ಹೇಳಿದೆ. ಐ ಲೈಕ್ ಅಂಡ್ ಲವ್ ಶಂಕರ ಅದ್ವೈತ ವೇದಾಂತ ಅಂತ ಹೇಳಿದೆ. ದೋ ಐ ಹ್ಯಾವ್ ಸ್ಟಡಿ ಆಲ್ ದ ಫಿಲಾಸಫೀಸ್ ಐ ಡೋಂಟ್ ಲೈಕ್ ದಿಮ್ ಐ ಓನ್ಲಿ ಆನರ್ ಶಂಕರ ಅದ್ವೈತ ಸಿದ್ಧಾಂತ. ವೈ ಅಂತ ಕೇಳಿದೆ. ಒಂದು ಒಳ್ಳೆ ಮಾತು ಹೇಳ್ಬಿಟ್ಟ ಸರ್, ಇವತ್ತಿಗೂ ರೆಕಾರ್ಡ್ ಆಗಿ ಅವನೊಬ್ಬ ಫಾರಿನರು ಹೇಳ್ದ. ಶಂಕರ ಸೇಸ್ ನ ಧರ್ಮ ಜಿಜ್ಞಾಸಾಯ, ಈ ವಾಕ್ಯವನ್ನೇ ಹೇಳ್ಬಿಟ್ಟ ಅವನು. ನ ಧರ್ಮ ಜಿಜ್ಞಾಸಾಯಾಮಿವ ಶ್ರುತ್ಯಾದಯ ಏವ ಪ್ರಮಾಣ ಕಿಂತು ಶ್ರುತ್ಯಾದಯ ಅನುಭವಾದಯಶ್ಚ ಯಥಾಸಂಭವ ಪ್ರಮಾಣ. ಹಿಯರ್ ಶಂಕರ ಎಂಫಸೈಸಸ್ ಅನುಭವ. ಯು ಕ್ಯಾನ್ ನೌ ಇಂಟ್ಯೂಟ್ ಅದ್ವೈತಾನುಭವ. ಯು ಕ್ಯಾನ್ ಹ್ಯಾವ್ ಬ್ರಹ್ಮಾನುಭವ ಇನ್ ದಿಸ್ ವೆರಿ ಲೈಫ್. ಈ ಜನ್ಮದಲ್ಲಿಯೇ ನೀನು ಅಹಂ ಬ್ರಹ್ಮಾಸ್ಮಿ ಎನ್ನುವ ಅನುಭವವನ್ನ ಹೊಂದಬಹುದು ಅಂತ ಹೇಳಿ. ಅನುಭವಾದಿಗಳು ಕೂಡ ಅದ್ವೈತ ವೇದಾಂತ ವಿಷಯಕ್ಕೆ ಪ್ರಮಾಣವಾಗಿವೆ. ಅನುಭವ ಅವಸಾನತ್ವಾತ್ ಭೂತ ವಸ್ತು ವಿಷಯತ್ವಾಚ. ಶಂಕರರು ಸ್ವರ್ಗದಲ್ಲಿ ಅಥವಾ ಬ್ರಹ್ಮಲೋಕದಲ್ಲಿ ಮೋಕ್ಷವಾಗುತ್ತೆ ಅಂತ ಹೇಳಲಿಲ್ಲ. ಇಲ್ಲಿಯೇ ಮೋಕ್ಷವಾಗುತ್ತೆ. ಇಲ್ಲಿಯ ಅನುಭವದಲ್ಲಿ ನೀನು ಬ್ರಹ್ಮ ಜ್ಞಾನವನ್ನ ಅನುಭವಿಸಬಹುದು ಅಂತ ಹೇಳಿದೆ. ದಿಸ್ ಈಸ್ ದಿ ಗ್ರೇಟೆಸ್ಟ್
and uniqueness of Shankara's Advaita philosophy. ನನಗೆ ಕಂಡುಬಿಡಿಸ್ತಾವನು, ನನ್ನ ವಾಕ್ಯ ಗೊತ್ತಿದೆ, ಆದರೆ ವಾಕ್ಯ ಹೇಳ್ಕೊಂಡಿದ್ದಾನೆ. ಶಂಕರರು ಪ್ರತಿಪಾದನೆ ಮಾಡಿರುವ ಗೌಡಪಾದರು, ಶಂಕರರು, ಸುರೇಶ್ವರಾಚಾರ್ಯರು ಪ್ರತಿಪಾದನೆ ಮಾಡಿರುವಂತಹ ಸಿದ್ಧಾಂತ ಅದ್ವೈತ ಸಿದ್ಧಾಂತ. ಅದ್ವೈತ ಸಿದ್ಧಾಂತವನ್ನ ನಂಬಬೇಕಾ? ಅನುಭವದಲ್ಲಿ ಅನುಭವದಲ್ಲಿ ಉಂಟು, ಅನುಭವದಲ್ಲಿ ಕಾಣಬಹುದು. ನೀವು ಸಾಧನ ಚತುಷ್ಟಯ ಸಂಪನ್ನರಾಗಿ ಸರಿಯಾಗಿ ಶಂಕರ ಭಾಷೆಗಳನ್ನ ಅಧ್ಯಯನ ಮಾಡ್ತಾ ಬಂದ್ಬಿಟ್ರೆ ನಿಮಗೆ ಈಗಲೇ ನಾನು ಬ್ರಹ್ಮವಾಗಿದ್ದೇನೆ ಎನ್ನುವಂತ ಅನುಭವ ಉಂಟಾಗುತ್ತದೆ ಎಂದು ಶಂಕರರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬರೆದಿದ್ದಾರೆ. ಆದ್ದರಿಂದ ನನಗೆ ಅದ್ವೈತ ಸಿದ್ಧಾಂತದಲ್ಲಿ ಹೆಚ್ಚು ಆಸಕ್ತಿ ಅಂತಲ್ಲ, ನಾನು ತುಂಬಾ ಸಂತೋಷವಾಯ್ತು. ಯಥೋಕ್ತಿ ಅರ್ಚೆ ಎಂದು ಹೇಳಿರುವಂತಹ ವಿಷಯದಲ್ಲಿ ಆದರ ವಿಧಾನಾಯ ಜಿಜ್ಞಾಸು ಜನಗಳಿಗೆ ಆಧಾರವನ್ನ ಉಂಟು ಮಾಡುವುದಕ್ಕಾಗಿ ಪ್ರಮಾಣೋಪನ್ಯಾಸ. ಇದು ಕೇವಲ ಸುರೇಶ್ವರಾಚಾರ್ಯರ ಮಾತಲ್ಲ, ಶಂಕರಾಚಾರ್ಯರ ಗಫ್ತಾಲಜಿ ಅಲ್ಲ, ಅಥವಾ ಗೌಡಪಾದಾಚಾರ್ಯರ ಕಂದಾಚಾರವಲ್ಲ. ಇದು ಅನುಭವ ಸಿದ್ಧ, ವೇದಾಂತ ಪ್ರಮಾಣ ಸಿದ್ಧವಾದದ್ದು, ತರ್ಕಕ್ಕೆ ಹೊಂದುಗಡೆಯಾಗುತ್ತೆ. ತರ್ಕದಿಂದ ವಿಚಾರದಿಂದ ನೀವುಗಳು ಈ ಅನುಭವವನ್ನ ಹೊಂದಬಹುದು ಎನ್ನುವುದನ್ನು ತೋರಿಸುವುದಕ್ಕಾಗಿ ಶಂಕರ ಭಾಷ್ಯ ಹೊರಟಿದೆ. ಇಲ್ಲಿ ಅವಿದ್ಯಾ ಕಾಮಕರ್ಮಗಳಿಂದ ಸುತ್ತು ಹರಿಯಲ್ಪಟ್ಟವನಾಗಿ ಕಾಮಿಯಾಗಿ ಹುಟ್ಟುತ್ತಾನೆ, ಸಾಯುತ್ತಾನೆ. ಅವಿದ್ಯೆಯೇ ಜನ್ಮ ಮರಣ ಸಂಸಾರ ಚಕ್ರಕ್ಕೆ ಕಾರಣ ಅಂತ ಹೇಳಿದ್ರು. ಇದಕ್ಕೇನು ಪ್ರಮಾಣ ಅಂದ್ರೆ ಅದನ್ನ ತೋರಿಸ್ತಾ ಇದ್ದಾರೆ. ಶ್ರುತಿಶ್ಚೇಮಂ ಜಗದಾರ್ಥಂ ಕಾಮಸ್ಯ ವಿನಿವೃತ್ತಯೇ ತನ್ಮೂಲ ಸಂಸ್ಥಿತಿರ್ಯಸ್ಮಾತಿ ತನ್ನಾಶೋ ಜ್ಞಾನಹಾನತಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ಲೋಕಕ್ಕೆ ಪದವಿಭಾಗವನ್ನು ಮಾಡ್ತೇನೆ. ಶ್ರುತಿ ಚ ಇಮಂ ಜಗದ ಅರ್ಥಂ ಕಾಮಸ್ಯ ವಿನಿವೃತ್ತಯೇ ತನ್ಮೂಲ ಸಂಸ್ಥಿತಿ ಯಸ್ಮಾತ್ ಹತ್ತಾಯ್ತು. ತನ್ನಾಶಃ ಅಜ್ಞಾನ ಹಾನತಃ ಹನ್ನೆರಡು ಹನ್ನೆರಡು ಪದಗಳಿಂದ ರಚಿತವಾಗಿರುವ ಶೋಭಿಸುತ್ತಿರುವ ಪವಿತ್ರವಾದ ಶ್ಲೋಕವಿದು. ದ್ವಾದಶ ಪದಾತ್ಮಕ ಶ್ಲೋಕ. ಮತ್ತೊಮ್ಮೆ ಪದಚ್ಛೇದವನ್ನು ಮಾಡ್ತೇನೆ, ಗುರುತ್ವಾಂಕೊಳ್ಳಿ. ಶ್ರುತಿ ಚ ಇಮಂ ಜಗದ ಅರ್ಥಂ ಕಾಮಸ್ಯ ವಿನಿವೃತ್ತಯೇ ತನ್ಮೂಲ ಸಂಸ್ಕೃತಿ ಯಸ್ಮಾತ್ ತನ್ನಾಶಃ ಅಜ್ಞಾನ ಹಾನತಃ ಹನ್ನೆರಡು ಪದಗಳು. ನಾನು ತತ್ ನಾಶ ಅಂತ ಮಾಡಿದೆ ಮಗು, ತತ್ತು ನಾಶ ಎನ್ನುವಂತಹದ್ದು ಶಬ್ದಛೇದವೇ ಹೊರತು ಪದಛೇದವಲ್ಲ ಅಂತ ಹೇಳಿದ್ರು ಗುರುಗಳು. ಅನ್ವಯ ಹೇಳ್ತೇನೆ ನೋಡ್ಕೊಳ್ಳಿ. ಕಾಮಸ್ಯ ವಿನಿವೃತ್ತಯೇ ಯಸ್ಮಾತ್ ಸಂಸ್ಕೃತಿ ತನ್ಮೂಲ ಅವಿದ್ಯಾ ಮೂಲ ತಸ್ಮಾತ್ ಅಜ್ಞಾನ ಹಾನತಃ ತನ್ನಾಶಃ ಭವತಿ. ಕಾರಣ ನಾಶ ಕಾರ್ಯನಾಶ. ಶ್ರುತಿಯೂ ಕೂಡ ಇಮಂ ಅರ್ಥಂ ನಾವು ಹೇಳಿರುವಂತಹ ಅಭಿಪ್ರಾಯವನ್ನೇ ಜಗದ ಹೇಳುತ್ತಿದೆ. ಯಾಕೆ ಹೇಳ್ತಾ ಇದ್ದೀನಿ? ಕಾಮಸ್ಯ ವಿನಿವೃತ್ತಯೇ, ಕಾಮದಿಂದ ಕರ್ಮ, ಕರ್ಮದಿಂದ ಜನ್ಮಾಂತರ. ಕಾಮವನ್ನೇ ಕಳ್ಕೊಂಡ್ ಬಿಟ್ರೆ ನೋಡಿ, ಒಬ್ಬ ಮನುಷ್ಯರಿಗೆ ಯಾವ್ದೋ ನೆಗಡಿ ಬರ್ತಾ ಇರುತ್ತೆ. ಯಾಕೆ? ಏನು ಅಪಥ್ಯ ಮಾಡ್ತಾ ಇದೆ, ಗಂಟು ಕೂತೋತಾ ಇರುತ್ತೆ, ನೆಗಡಿ ಬರ್ತಿರುತ್ತೆ,
ಆತ್ಮಹತ್ಯೆ ಮಾಡ್ತಾ ಇದೆ. ಡಾಕ್ಟರ್ ಕೇಳ್ತಾರೆ ಎಷ್ಟು ವರ್ಷದಿಂದಿದೆಯಪ್ಪ, 3 ವರ್ಷದಿಂದ ಅಥವಾ 4 ವರ್ಷದಿಂದ. ಫ್ರಿಡ್ಜ್ ಅಲ್ಲಿ ಇಟ್ಟಿರುವಂತ ಪದಾರ್ಥ ತಿಂತೀಯಾ? ಹೌದು. ಫ್ರಿಡ್ಜ್ನಿಂದ ಮಾವಿನಣ್ಣು, ಫ್ರಿಡ್ಜ್ನಿಂದ ಮೊಸರು, ಫ್ರಿಡ್ಜ್ನಿಂದ ನೀನ ಕುಡಿತಾ ಇದ್ದೀನಿ, ಅದನ್ನ ಬಿಟ್ಬಿಡು. ಬಿಟ್ಟ ನೆಗಡಿ ಶೀತ ಹೊಟ್ಟೆ. ಶ್ರುತಿಯು ಮುಮುಕ್ಷು ಜನಗಳಿಗೆ ಕಾಮಸ್ಯ ವಿನಿವೃತ್ತಿಯೇ, ಕಾಮವನ್ನ ತಳ್ಳಿ ಹಾಕುವುದಕ್ಕಾಗಿ, ವಿನಿವೃತ್ತಿ ಮಾಡುವುದಕ್ಕಾಗಿ ಈ ಅರ್ಥವನ್ನ ಶ್ರುತಿ ಹೇಳ್ತಾ ಇದೆ. ಯಸ್ಮಾತ್ ಸಂಸ್ಕೃತಿ ತನ್ಮೂಲ ಅವಿದ್ಯಾ ಮೂಲ ಸಂಸ್ಕೃತಿ, ಅವಿದ್ಯೆಯಿಂದಲೇ ಸಂಸಾರ, ಅವಿದ್ಯೆಯಿಂದಲೇ ಜನ್ಮಾಂತರ ಪ್ರಾಪ್ತಿ, ಅವಿದ್ಯೆಯಿಂದಲೇ ಸುಖ ದುಃಖ ಅಲ್ವೇ. ಹೀಗಿರುವುದರಿಂದ ತನ್ನಾಶ ಅವಿದ್ಯಾ ನಾಶವಾಗಿ ಬಿಟ್ಟರೆ ಯಾತರಿಂದ ಅಜ್ಞಾನ ಹಾನದ, ಅಜ್ಞಾನದಿಂದ ಕಾಮ, ಕಾಮದಿಂದ ಕರ್ಮ, ಕರ್ಮದಿಂದ ಮುಂದಕ್ಕೆ. ಅಜ್ಞಾನವೇ ನಾಶವಾಗಿ ಬಿಟ್ಟರೆ, ಅಜ್ಞಾನವನ್ನ ಕಳ್ಕೊಂಡ್ಬಿಟ್ರೆ ತನ್ನಾಶ, ಅಂಥವರಿಗೆ ಕಾಮ ಸಂಸಾರದ ಧ್ವಂಸ. ಚೆನ್ನಾಗಿ ಅವಿದ್ಯೆಯಿಂದಲೇ ದುಃಖ, ಅವಿದ್ಯೆಯಿಂದಲೇ ಸಂಸಾರ, ಅವಿದ್ಯೆಯಿಂದಲೇ ಕಾಮ ಅಂತಾಗಿದೆ. ಅಜ್ಞಾನವನ್ನು ಕಳ್ಕೊಂಡ್ಬಿಟ್ರೆ ಯಾವ ದುಃಖವೂ ಇಲ್ಲ ಅವನಿಗೆ. ಅವಿದ್ಯಾ ನಿವೃತ್ತಿಯಿಂದ ಜನ್ಮರಾಹಿತ್ಯ ಫಲವಾಗುತ್ತೆ. ಶ್ರುತಿಶ್ಚೇಮಂ ಜಗಾದಾರ್ಥಂ ಕಾಮಸ್ಯ ವಿನಿವೃತ್ತಯೇ ತನ್ಮೂಲ ಸಂಸ್ಕೃತಿ ಯಸ್ಮಾತ್ ತನ್ನಾಶೋ ಅಜ್ಞಾನ ಹಾನತಃ. ನಮೋ ನಮಃ ಸದ್ಗುರು ಪಾದುಕಭ್ಯ. ಕಾಮ ಸಂಶ್ರುತಿ ರುಚಿ ಚೇತ್ ಉಚ್ಯತೆ. ಆ ಶ್ರುತಿ ಯಾವುದು? ಶ್ರುತಿಶ್ಚ ಇಮಂ ಅರ್ಥಂ ಜಗತ್. ಶ್ರುತಿ ಹೇಳ್ತಾ ಇದೆ. ಆ ಶ್ರುತಿ ವಾಕ್ಯ ಯಾವುದು? ಶ್ರುತಿ ಆಮ್ನಾಯ ವೇದ, ವೇದಾಂತ ವೇದವಾಕ್ಯ. ಯಾವ ಶ್ರುತಿ ಹೀಗೆ ಹೇಳಿದ್ದಾರೆ ಅಂದ್ರೆ ಅದು ಕೋಟ್ ಮಾಡ್ತಾರೆ. ನೀವು ಯದಾ ಸರ್ವೇ ಪ್ರಮುಚ್ಯಂತೆ ಇತಿನ್ವಿಚಿ ಚ ವಾಜಿನ ಕಾಮ ಬಂಧನ ಮೇ ವೇದಂ ವ್ಯಾಸೋಪ್ಯಾಹ ಪದೇ ಪದೇ. ಒಳ್ಳೆ ಶ್ಲೋಕ. ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಈ ಶ್ಲೋಕಕ್ಕೆ ಸೊಗಸಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಸಂಚೂರು ಒತ್ತೆ ನೋಡಿ. ಯದಾ ಸರ್ವೇ ಪ್ರಮುಚ್ಯಂತೆ ಇತಿನ್ವಿತಿ ಚ ವಾಜಿನ ಕಾಮ ಬಂಧನ ಮೇ ವೇದಂ ವ್ಯಾಸೋಪ್ಯಾಹ ಪದೇ ಪದೇ. ಕಾನ್ವಸೌ ಶ್ರುತಿ. ಶ್ರುತಿ ಶಬ್ದ ಸ್ತ್ರೀಲಿಂಗ. ಶ್ರುತಿಯೂ ಕೂಡ ಈ ವಾಕ್ಯವನ್ನೇ ಹೇಳ್ತಾ ಇದೆ, ಈ ಅಭಿಪ್ರಾಯವನ್ನೇ ಸಮರ್ಥನೆ ಮಾಡ್ತಾ ಇದೆ ಅಂತ ಹೇಳಿದೆ. ಯಾವ ಶ್ರುತಿ ಅದು? ಈ ಶಾಖೇನ ಕಥಾ ಮುಂಡಕ ಪತ್ನ ಮಾಂಡುಕ್ಯ ಐತರೇಯ ತೈತರೀಯ ಛಾಂದೋಗ್ಯ ಬೃಹದಾರಣಿಕೆ ಮುಂತಾಗಿರುವಂತಹ ಶ್ರುತಿಗಳಿವೆಯಲ್ಲ, ಯಾವ ಶ್ರುತಿಯಲ್ಲಿ ಈ ವಿಚಾರವನ್ನು ಹೇಳಿದೆ ಎಂದರೆ ಹೇಳ್ತಾ ಇದ್ದ. ಇದು ವಾಜಿನ ವಾಜಸನೇಯ ಬ್ರಾಹ್ಮಣ ಶತಪಥ ಬ್ರಾಹ್ಮಣ. ಯಾವುದು? ಬೃಹದಾರಣ್ಯಕೋಪನಿಷತ್ತು. ಇದೇ ಮಂತ್ರ ಯದ್ಯಪಿ ಕಾಟಕೋಪನಿಷತ್ತಿನಲ್ಲಿದ್ದರೂ ಇಲ್ಲಿ ಸುರೇಶ್ವರಾಚಾರ್ಯರು ಬೃಹದಾರಣ್ಯಕವನ್ನು ತೆಗೆದುಕೊಂಡಿದ್ದಾರೆ. ಯಾಕೆ ಅಂದ್ರೆ ಸುರೇಶ್ವರಾಚಾರ್ಯನಿಗೆ ಬೃಹದಾರಣ್ಯಕೋಪನಿಷತ್ ಅತ್ಯಂತ ಪ್ರಿಯ, ಶುಕ್ಲ ಯಜುರ್ವೇದ ತುಂಬಾ ಪ್ರಿಯವಾಗಿದೆ. ಆದ್ದರಿಂದಲೇ ಭಗವಾನ್ ಸುರೇಶ್ವರಾಚಾರ್ಯರು ಶಂಕರರ ಬೃಹದಾರಣ್ಯಕ ಭಾಷ್ಯದ ಮೇಲೆ ವಿಸ್ತಾರವಾದ ವಾರ್ತಿಕಗಳನ್ನು ಬರೆದಿದ್ದಾರೆ. ಸಂಬಂಧ ವಾರ್ತಿಕ ಮತ್ತು ಭಾಷ್ಯ ವಾರ್ತಿಕ ಬರೆದಿದ್ದಾರೆ. ಪದಚ್ಛೇದ ಮಧ್ಯೆ ಯದಾ ಸರ್ವೇ ಪ್ರಮುಚ್ಯಂತೆ ಇತಿ ನು ಇತಿ ಚ ವಾಜಿನ. ನಾನು ವಾದಿನ ಅಂತ ಓದ್ಬಿಟ್ಟೆ. ಮಗು ವಾದಿನ ಅಲ್ಲ,
ವಾಜಿನ ವಾಜಸನೇಯಿನ ಅಂತರ್ಥ. ಕಾಮ ಬಂಧನಮೇವ ಇದಂ ವ್ಯಾಸ ಅಪಿ ಆಹ ಪದೇ ಪದೇ 15 ಪದಗಳಿಂದ ರಚಿತವಾಗಿರುವ ಮಂಗಳ ಶ್ಲೋಕ ಇದೆ. ಪಂಚದಶ ಪದಾತ್ಮಕ ಶ್ಲೋಕ. ವಾಜಿನ ವಾಜಸನೇಯಿಗಳು ಯದಾ ಸರ್ವೇ ಪ್ರಮುಚ್ಯಂತೆ ಎನ್ನುವಂತಹ ಮಂತ್ರವನ್ನ ಹೇಳಿದ್ದಾರೆ. ಇದೇ ಮಂತ್ರ ಯದಾ ಸರ್ವೇ ಪ್ರಮುಚ್ಯಂತೆ ಕಾಮಾಯೇಶ್ಚಿತ ಅಥ ಮರ್ತ್ಯೋ ಅಮೃತೋ ಭವತಿ ಅತ್ರ ಬ್ರಹ್ಮ ಸಮಷ್ಟುತಿ. ಕಠೋಪನಿಷತ್ತಿನಲ್ಲೂ ಇದೆ. ಯಾವಾಗ ಎಲ್ಲಾ ಕಾಮಗಳು ಮನಸ್ಸಿನಿಂದ ತೊಲಗಿ ಬಿಡುತ್ತವೆಯೋ, ಅಕಾಮನಾಗಿ ಬಿಡ್ತಾನೋ, ಯಾವ ಆಶೆಯಿಂದ ಸ್ವರ್ಗ ಬೇಕು ಅಂತಿಲ್ಲ, ನರಕ ಬೇಕು ಅಂತಿಲ್ಲ, ಮನಸ್ಸಣ್ಣಾಗಿ ಬಿಟ್ಟಿದೆ. ಯಾವ ಆಶೆಗಳಿಂದ ಸ್ವರ್ಗಕ್ಕೆ ಹೋಗ್ಬೇಕು ಅಂತಿಲ್ಲ, ಬ್ರಹ್ಮಲೋಕ ಬೇಕು ಅಂತಿಲ್ಲ, ಅವನು ಆಶಾರಹಿತನಾಗಿದ್ದಾನೆಯೋ. ಯದಾ ಸರ್ವೇ ಕಾಮ ಪ್ರಮುಚ್ಯಂತೆ, ಆಗ ಅವನು ಏನಾಗ್ತಾನೆ, ಅಥ ಮರ್ತ್ಯೋ ಅಮೃತೋ ಭವತ್, ಮರ್ತ್ಯನಾಗಿರುವಂತಹ ಜೀವಾತ್ಮನು ಆ ಕೂಡಲೇ ಅಮೃತಾತ್ಮನಾಗಿ ಬಿಡುತ್ತಾನೆ. ಅತ್ರ ಬ್ರಹ್ಮ ಸಮಷ್ಟುತೆ, ಅಂಥವನು ಇಲ್ಲಿಯೇ ಬ್ರಹ್ಮಸ್ವರೂಪವಾದ ಮೋಕ್ಷವನ್ನ ಹೊಂದುತ್ತಾನೆ ಅಂತ ಹೇಳ್ತಾ ಇದೆ. ಇದನ್ನೇ ವ್ಯಾಸರು ಮಹಾಭಾರತದಲ್ಲಿ ಕಾಮ ಬಂಧನ ಮೇವೇದಂ ವ್ಯಾಸೋಪ್ಯಾಹ ಪದೇ ಪದೇ ಇದಂ, ಇದು ಯಾವುದು, ಈ ಸಂಸಾರ ಎನ್ನುವಂತಹದ್ದು. ಕಾಮ ಬಂಧನಮೇವ, ಕಾಮವನ್ನೇ ಬಂಧನವಾಗಿ ಉಳ್ಳಿದ್ದ, ಕಾಮದಿಂದಲೇ ಸಂಸಾರ, ಕಾಮದಿಂದಲೇ ಅನರ್ಥ ಪ್ರಾಪ್ತಿ ಎನ್ನುವುದನ್ನು ಹೇಳ್ತಾ ಇದ್ದಾನೆ. ಇಲ್ಲಿ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ವಾಕ್ಯವದ್ದನ್ನು, ಯದಾ ಸರ್ವೇ ಪ್ರಮುಚ್ಯಂತೆ ಕಾಮಯೇಸಿ ಹೃದಯ ಶ್ರಿತಃ ಅಸಮರ್ತ್ಯೋ ಅಮೃತೋ ಭವತಿ ಅತ್ರ ಬ್ರಹ್ಮ ಸಮಷ್ಟುತೆ. ಒಂದ್ ವಾಕ್ಯ, ಪ್ರಾಪ್ಯಾಂತಂ ಕರ್ಮಣಸ್ತಸ್ಯ ಯತ್ಕಿಂಚೇಹ ಕರೋತ್ಯಯಂ ತಸ್ಮಾನ್ ಲೋಕಾತ್ ಪುನರೇತಿ ಅಸ್ಮೈ ಲೋಕಾಯ ಕರ್ಮಣಿ ಇತಿ ತೋ ಕಾಮಯಮಾನ ಅಥ ಅಕಾಮಯಮಾನ ಯಹ ಅಕಾಮ ನಿಷ್ಕಾಮ ಆಪ್ತಕಾಮ ಆತ್ಮಕಾಮ ನತಸ್ಯ ಪ್ರಾಣ ಮುಕ್ರಾಮಂತಿ ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ ಇತಿ ಚ ವಾಜಿನ. ಹೀಗೆಂದು ವಾಜಿ ಶಾಖೆಯವರು ಆಮನಂತಿ ಹೇಳುತ್ತಾರೆ ಎಂದರ್ಥ. ಯಾವಾಗ ಮನುಷ್ಯನ ಮನಸ್ಸಿನಲ್ಲಿ ಕಾಮಗಳು ಉಂಟೋ, ಇತಿನು ಕಾಮಯ ಮಾನ ಹೀಗೆಂದು ಬಯಸುತ್ತಾ ಕಾಮಗಳಿಗೆ ವಶನಾಗಿ ಕಷ್ಟಪಡ್ತಾನೆ. ಅಥ ಅಕಾಮಯಮಾನ ಒಬ್ಬ ಸನ್ಯಾಸಿ ಬ್ರಹ್ಮ ಸಂಸ್ಥೋ ಅಮೃತತ್ವ ಮೇಚಿ, ಅವನಿಗೆ ಯಾವ ಕಾಮಗಳಿಲ್ಲ, ಹೊಟ್ಟೆ ಹಸಿತಾ ಇದೆ ತಿನ್ಬೇಕಷ್ಟೇ, ಸಿಕ್ಕಿಲ್ವಾ ಬೇಡ, ಯಾವ ಪುಣ್ಯವೂ ಬೇಡ ಪಾಪವೂ ಬೇಡ. ಅಕಾಮಯಮಾನ ಡಿಸೈರ್ಲೆಸ್, ಯಾವ ಕಾಮಗಳು ಇಲ್ಲದೇ ಇರುವಂತಹ ಇವನು ಅಕಾಮನಾಗುತ್ತಾನೆ. ಅಕಾಮನೆ ನಿಷ್ಕಾಮ, ನಿಷ್ಕಾಮನೆ ಆಪ್ತಕಾಮ, ಆಪ್ತಕಾಮನೆ ಆತ್ಮಕಾಮನಾಗುತ್ತಾನೆ. ಅಂಥವನೇ ಬ್ರಹ್ಮಜ್ಞಾನಿ. ಅಂಥವನಿಗೆ ನತಸ್ಯ ಪ್ರಾಣ ಉತ್ಕ್ರಾಮಂತಿ, ಪ್ರಾಣೋತ್ಕ್ರಮಣವಿಲ್ಲ, ಕಾಮಗಳಿಲ್ಲ, ಅವಿದ್ಯೆ ಇಲ್ಲ, ಜನ್ಮಾಂತರವೂ ಇಲ್ಲ. ಅಂಥವನಿಗೆ ಯಾವ ಪುಣ್ಯ ಪಾಪಗಳ ಸಂಬಂಧವಿಲ್ಲ ಅಂತ ಹೇಳ್ತಾ ಇದೆ. ತತ್ರ ಹೀ ಶ್ರುತ್ಯ, ಅಲ್ಲಿ ಶ್ರುತಿಯಲ್ಲಿ ಕಾಮಾನ್ವಯ ವ್ಯತಿರೇಕಾಭ್ಯಾಮ್ ಸಂಸ್ಕೃತಿ ಅನ್ವಯ ವ್ಯತಿರೇಕವು ಪ್ರದರ್ಶಿತು, ಕಾಮವಿದ್ದಲ್ಲಿ ಸಂಸಾರ, ಕಾಮವಿಲ್ಲದಿದ್ದಲ್ಲಿ ಸಂಸಾರವಿಲ್ಲ, ಕಾಮಗಳ ಅನ್ವಯ ಕಾಮಗಳ ವ್ಯತಿರೇಕ. ಯಾರಿಗೆ ಕಾಮ ಉಂಟೋ ಅವರಿಗೆ ಸುಖ ದುಃಖಗಳು, ಕಾಮಗಳಿಲ್ಲದವರಿಗೆ ಸುಖವೂ ಇಲ್ಲ ದುಃಖವೂ ಇಲ್ಲ ಅಂತ ಹೇಳ್ತಾ ಇನ್ನು ಬಿಟ್ಟು ಮುಂದೆ ಕಾಮ ಬಂಧನ ಮೇ ವೇದಂ ನಾನ್ಯದಸ್ತೀಹ ಬಂಧನಂ ಕಾಮ ಬಂಧನ ಮುಕ್ತೋ ಹಿ ಬ್ರಹ್ಮಭೂಯಾಯ ಕಲ್ಪತಿ ಇತಿ ಪೂರ್ಣಂ ವಾಕ್ಯ. ಎಷ್ಟು ಚೆನ್ನಾಗಿ
ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಸ್ವಾಮಿಗಳವರು ವಿವರಿಸಿ ಹೇಳ್ತಾ ಇದ್ದಾರೆ. ಇದನ್ನು ಪ್ರಸಿದ್ಧವಾದ ಸಮೋಚ್ಚ ಧರ್ಮದ ವಾಕ್ಯ. ಈ ಪ್ರಪಂಚವೆಲ್ಲವೂ ಕೂಡ ಕಾಮ ಬಂಧನವಾಗಿದೆ, ಕಾಮದಿಂದಲೇ ಬಂಧನವಾಗ್ತಾ ಇದೆ. ಈ ಕಾಮ ಬಂಧನದಿಂದ ಯಾವಾತ ಮುಕ್ತನಾಗುತ್ತಾನೆಯೋ ಅಂಥವನು ಬ್ರಹ್ಮಭೂಯಾಜ ಕಲ್ಪತೆ, ಮೋಕ್ಷಕ್ಕೆ ಅಧಿಕಾರಿಯಾಗುತ್ತಾನೆ ಅಂತ ಹೇಳ್ತಾ ಇದೆ. ಆದ್ದರಿಂದ ಕಾಮಗಳಿಂದ ಸಂಸಾರ, ಅವಿದ್ಯೆಯಿಂದ ಕಾಮ, ಅವಿದ್ಯಾ ಕಾಮಗಳನ್ನ ಕಳಚಿಕೊಳ್ಳಬೇಕಾದರೆ ಆತ್ಮಜ್ಞಾನ ಬಂದರಿಂದ ಮಾತ್ರ ಸಾಧ್ಯ. ಆತ್ಮಜ್ಞಾನ ಪ್ರಾಪ್ತಿಗೆ ವೇದಾಂತ ವಿಚಾರವೇ ಸಾಧನ ಅಂತ ಹೇಳ್ತಾ ಇದ್ದೀನಿ. ಏತಾಂ ಬುದ್ಧಿಂ ಸಮಸ್ತಾಯ ಮಂಕ್ಯ ನಿರ್ವೇದಮಾಗದ ಸರ್ವಾನ್ ಕಾಮಾನ್ ಪರಿತ್ಯಜ್ಯ ಪ್ರಾಪ ಬ್ರಹ್ಮ ಮಹತ್ಸುಖಂ. ಮಂಕಿ ಗೀತಾ ಅಂತ ಮಹಾಭಾರತದಲ್ಲಿ ಮಂಕಿ ಎನ್ನುವಂತಹ ಒಬ್ಬ ಮಹರ್ಷಿ ಕಾಮಕ್ಕೆ ಒಳಗಾಗಿಬಿಟ್ಟು ತುಂಬಾ ದುಃಖ ಪಡ್ತಾನೆ. ಎಲ್ಲವನ್ನು ಬಿಟ್ಟು ಕಾಮರಹಿತನಾಗಿ ಅಂತವನು ಬ್ರಹ್ಮ ಸುಖವನ್ನೇ ಹೊಂದಿದ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಅವಿದ್ಯಾನ್ವಯ ಕಾಮಕರ್ಮದ್ವಾರ ಸಂಸಾರಾನ್ವಯ ಅವಿದ್ಯಾ ವ್ಯತಿರೇಕ ಸಂಸಾರಸ್ಯ ವ್ಯತಿರೇಕ. ಅವಿದ್ಯಾ ಇದ್ದರೆ ಸಂಸಾರ, ಅವಿದ್ಯಾ ಇಲ್ಲವಾದರೆ ಸಂಸಾರವಿಲ್ಲ ಅಂತ ಹೇಳ್ತಾ ಇದ್ದೀನಿ. ಆದ್ದರಿಂದ ಅಧ್ಯಾತ್ಮ ಸಾಧಕರು ಅವಿದ್ಯಾ ಕಾಮ ಕರ್ಮಗಳಿಂದ ಮುಕ್ತರಾಗಬೇಕಾದರೆ ಆತ್ಮಜ್ಞಾನವನ್ನು ಮಾಡ್ಕೊಳ್ಬೇಕು. ಆತ್ಮಜ್ಞಾನದಿಂದಲೇ ಅಮೃತತ್ವ ಪ್ರಾಪ್ತಿ ಎನ್ನುವುದನ್ನ ತುಂಬಾ ಸುಂದರವಾಗಿ ತಿಳಿಸ್ತಾ ಇದ್ದಾರೆ. ಮುಂದಿನ ವಾಕ್ಯ ನೋಡಿ. ತಸ್ಯೈವಂ ದುಃಖ ತಪ್ತಸ್ಯ ಕಥಂಚಿತ್ ಪುಣ್ಯ ಶೀಲನಾಥಿ ನಿತ್ಯೇಹ ಚಾಲಿತ ಧಿಯಃ ವೈರಾಗ್ಯಂ ಜಾಯತೆ ಹೃದಿ. ಅವಿದ್ಯಾ ಕಳ್ಕೊಳ್ಬೇಕಾದ್ರೆ ವೈರಾಗ್ಯ ಬಹಳ ಮುಖ್ಯ. ವೈರಾಗ್ಯವೇ ಭಾಗ್ಯ ಅಂತ ವೈರಾಗ್ಯವನ್ನ ಶ್ರುತಿಗಳಲ್ಲಿ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಂಬುದೇ ಇವತ್ತಿನ ಪ್ರವಚನದ ಸಾರ. ಎಲ್ಲಿಯವರೆಗೆ ಮನುಷ್ಯನು ಅವಿದ್ಯಾ ಕಾಮ ಕರ್ಮಗಳಿಗೆ ದಾಸನಾಗಿರುತ್ತಾನೆಯೋ ಅಲ್ಲಿಯವರೆಗೂ ಕೂಡ ಜಾಯತೆ ಮೇಯತೆ ಸುಖಿ ದುಃಖಿ ಈ ಒಂದು ಚಕ್ರದಂತೆ ಸುತ್ತಾಡ್ತಾ ಇರ್ತಾನೆ. ಯಾವಾಗ ಬ್ರಹ್ಮಜ್ಞಾನದಿಂದ ಅವಿದ್ಯಾ ಕಾಮ ಕರ್ಮಗಳನ್ನ ಸುಡ್ಭೂರಿ ಮಾಡ್ಕೊಳ್ತಾನೋ ಆಗ ಅವನಿಗೆ ಜನ್ಮಾಂತರವಿಲ್ಲ, ಸುಖ ದುಃಖವಿಲ್ಲ, ಮೋಕ್ಷವನ್ನ ಪಡೆದುಕೊಂಡು ಮುಕ್ತನಾಗುತ್ತಾನೆ ಎಂದು ಶ್ರುತಿ ಸ್ತುತಿಗಳು ಉಪದೇಶ ಮಾಡ್ತಾ ಇವೆ. ಆದ್ದರಿಂದ ನಿಜವಾದ ಮುಮುಕ್ಷುಗಳು ವೈರಾಗ್ಯ ಸಂಪನ್ನರಾಗಿ ಬ್ರಹ್ಮಜ್ಞಾನವನ್ನ ಸಂಪಾದನೆ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಂ.